ನಮಸ್ಕಾರ ಎಲ್ಲರಿಗೂ ಹೇಮ ಪಾಕಶಾಲೆಗೆ ಸ್ವಾಗತ. ಇವತ್ತು ಒಂದು ಪೆಪ್ಪರ್ ಮತ್ತು ತೊಂಡೆಕಾಯಿಂದ ಒಂದು ಫ್ರೈ ತೋರಿಸೋಣ ಅಂತ. ತೊಂಡೆಕಾಯಿ ಅಂದರೆ ನನಗೆ ಗೊತ್ತಾಗಿರುತ್ತೆ ಎಲ್ಲರಿಗೂ, ಈ ಥರ ಉದ್ದುದ್ದ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಹಾಫ್ ಕೆ ಜಿ ತೊಗೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಒಂದೆರಡು, ಇದು ಬೆಳ್ಳುಳ್ಳಿ ಜಜ್ಜಿಕೊಂಡಿರೋದು, ಕರಿಬೇವು, ಕೊತ್ತಂಬರಿ ಸೊಪ್ಪು, ಇದು ಸಾಸಿವೆ, ಇದು ಚಿಲ್ಲಿ ಪೌಡರು, ಅರಿಶಿನ, ಪೆಪ್ಪರ್ ಪೌಡರು, ಇದು ಉಪ್ಪು ಮತ್ತು ಕೋಕೋನಟ್ ಆಯಿಲ್ ತೊಗೊಂಡಿದ್ದೀನಿ. ಬನ್ನಿ ಈಗ ಪ್ರಿಪ್ರೇಷನ್ ಹೋಗೋಣ. ಇದು ತೆಂಗಿನಕಾಯಿ ಎಣ್ಣೆ, ಅದೇ ಕೋಕೋನಟ್ ಆಯಿಲ್ ತೊಗೊತಾ ಇದ್ದೀನಿ, ಅದು ನಿಮ್ಮ ಇಷ್ಟ. ಯಾವ್ದು ಬೇಕಾದ್ರೂ ಆಯಿಲಲ್ಲಿ ನಿಮ್ಮ ಯಾವ ಆಯಿಲ್ ಬೇಕಾದರೂ ತೊಗೊಬೋದು. ಒಂದು 3-4 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿಯಾದ ಸಾಸಿವೆ ಹಾಕ್ಕೊತಾ ಇದ್ದೀನಿ 1 ಸ್ಪೂನು. ಬೆಳ್ಳುಳ್ಳಿ ಜಜ್ಜಿಕೊಂಡಿರೋದು ಹಾಕ್ಕೊತಾ ಇದ್ದೀನಿ, ಫ್ರೈ ಆಗಬೇಕು. ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಸಣ್ಣಕ್ಕೆ ಹೆಚ್ಕೊಂಡಿರೋದು. ಇದು ಕರಿಬೇವು, ಹಸಿಮೆಣಸಿನ್ಕಾಯಿ, ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ತೊಂಡೆಕಾಯಿ ಹಾಕೊತೀನಿ. ಎಲ್ಲ ಒಂದು ಸರ್ತಿ ಫ್ರೈ ಆಗುತ್ತೆ ಈರುಳ್ಳಿ ಎಲ್ಲ. ನೀಟಾಗಿ ಮಿಕ್ಸ್ ಮಾಡೋಣ. ನಿಮಿಷ ಲಿಡ್ ಮುಚ್ಚಿಟ್ಟಿರ್ತೀನಿ ನಾನು. ಈ ಥರ ಆಗ್ತಾ ಇರುತ್ತೆ, ಇನ್ನೂ ಹಾಕ್ಬೇಕು. ಈಗ ನಾನು ಅರಿಶಿನ ಮತ್ತು ಉಪ್ಪು ಹಾಕ್ಕೊತಾ ಇದ್ದೀನಿ. ಅರಿಶಿನ 1/2 ಸ್ಪೂನು, ಉಪ್ಪು ಎಷ್ಟು ಬೇಕು ನೋಡ್ಕೊಳಲ್ಲ, ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ನೀರು ಬಿಟ್ಕೊತದೆ, ಆವಾಗ ಎಣ್ಣೆ ನೀರು ಹಾಕಿಲ್ಲ ಅಂದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ಅದರಿಂದ ಯಾವುದೇ ಒಂದು ಪಲ್ಯ ಮಾಡಿದಾಗ ಒಂಥರ ಕೆಲವರಿಗೆ ತೊಂಡೆಕಾಯಿ ಮಕ್ಕಳು ಅವರು ಇವರೆಲ್ಲ ಜಾಸ್ತಿ ತಿನ್ನಲ್ಲ. ನೀವು ಫ್ರೈ ಮಾಡ್ತಾ ಇರಬೇಕು, ಎಲ್ಲರೂ ತುಂಬ ಚೆನ್ನಾಗಿರುತ್ತೆ ಇದು ಈ ಪಲ್ಯ ಅಂತ. ಪೆಪ್ಪರ್ ಹಾಕಿದ್ರಂತೂ ಎಂಥವ್ರು ಬೇಡ ಅನ್ನಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಇನ್ನು ಕುಕ್ ಆಗಿದೆ, ಒಂದು 5 ನಿಮಿಷ. ಒಂದು ಅವಾಗ ಒಂದು 2-3 ಮಿನಿಟ್ಸ್ ಒಂದ್ಸತಿ ಈ ಥರ ತಿರುಗಿಸ್ತಾ ಇರಿ. ಏನು ಆಗಲ್ಲ, ಇದು ಸಿಹಿಯಲ್ಲ. ಇದೇ ಥರದ ಒಂದು 2-3 ಸತಿ ಮಾಡ್ತಾ ಇರ್ಬೇಕು 2 ನಿಮಿಷಕ್ಕೆ. ನಮಗೆ ಫುಲ್ ಬೆಂದಮೇಲೆ ಚಿಲ್ಲಿ ಪೌಡರು, ಪೆಪ್ಪರ್ ಪೌಡ್ರ್ ಹಾಕೋಣ. ಸ್ವಲ್ಪ ಇದಾಗಬೇಕು ಇನ್ನು. ಇದು ನೋಡಿ, ಇದು 1/4 ಭಾಗ ಬೆಂದಿದೆ. ಇದು ನಮಗೆ ಚಿಲ್ಲಿ ಪೌಡ್ರ್ ಹಾಕೊತೀನಿ. ಚಿಲ್ಲಿ ಪೌಡ್ರು ಸ್ವಲ್ಪನೇ ಹಾಕೊಳೋದು, ಪೆಪ್ಪರ್ ಪೌಡ್ರಲ್ಲೇ ಚೆನ್ನಾಗಿರೋದಿದ್ದು. ಒಂದು 1/2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಪೆಪ್ಪರ್ ಪೌಡ್ರ್ ಬಂದು. ಒಂದು ಸ್ಪೂನು, 1 ಸ್ಪೂನ್ ಹಾಕೊಳ್ಳೋದು ನೋಡ್ಕೊಳ್ಳಿ ನಿಮ್ಮ ಖಾರ ಯಾವ ಥರ ನೀವು ತಿಂತೀರ ಅಂತ. ಪೆಪ್ಪರ್ ಫ್ರೈ ಅಂದರೆ ಪೆಪ್ಪರ್ ಇದ್ರೇ ಚೆನ್ನಾಗಿರೋದು. ಸ್ವಲ್ಪ ಇದು ಮಾಡ್ತೀನಿ, ಸ್ವಲ್ಪ ತಿರ್ಸ್ಬಿಟ್ಟು ಒಂದು 2 ಮಿನಿಟ್ಸು ಲಿಡ್ ಮುಚ್ಚಿಟ್ರೆ ಹಾಯ್ ಆಗುತ್ತೆ. ನೋಡಿ, ಇದು ಬಂದು ತೊಂಡೆಕಾಯಿ ಏನಂತ ಕಾಸ್ಟ್ಲಿನೂ ಅಲ್ಲ, ಚೀಪೇ ಇದು. ಹೇಳ್ಬೇಕಂದ್ರೆ ಅದು ದಿನಾನೂ ಮಾಡ್ಕೊಂಡು ತಿನ್ಬೋದು ಅಂತ ಒಂದು ಒಳ್ಳೆಯ ಡಿಶ್ ಇದು. ತರಕಾರಿ ಅಂತೂ ತುಂಬ ಒಳ್ಳೇದಿದು, ತುಂಬ ಬೆನಿಫಿಟ್ಸ್ ಇದೆ ಇದರಲ್ಲಿ. ಸ್ವಲ್ಪ ಒಂದು 2 ಮಿನಿಟ್ಸು ಮುಚ್ಚಿಟ್ಟಿರ್ತೀನಿ. ನೋಡಿ ಆಗಿದೆ, ಇಷ್ಟೇ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೆ ನಾನು. ಇದು ಕೀಟೋ ಡಯಟು ಮತ್ತು ವಿಯರ್ಕೆ ಡಯಟ್ ಅಂತ ಇದೆಯಲ್ಲ, ಅಂಥವ್ರು ಬೇಕಂದರೆ ಇದು ಈ ಪಲ್ಯ ತಿನ್ಬೋದು. ಯಾಕಂದರೆ ಇದು ಕೋಕೋನಟ್ ಆಯಿಲ್ ಹಾಕಿರೋದು ನಾನು. ಡಯಟ್ ಅವ್ರಿಗಂತೂ ತುಂಬ ಇದಾಗಿರುತ್ತೆ, ತಿನ್ಬೋದು. ಉದ್ದಿನಬೇಳೆ ಕಡಲೆಬೇಳೆ ಏನೂ ಹಾಕಿಲ್ಲ ನಾನು. ನಾರ್ಮಲ್ ಅವರು ಬೇಕಂದರೆ ನೀವು ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಬೋದು ಅಷ್ಟೇ. ಇದು ಆಗಿದೆ, ನೀವು ಟ್ರೈ ಮಾಡಿ ತುಂಬ ಇಷ್ಟಪಡ್ತೀರ ನಿಮ್ಮ ಈ ಪಲ್ಯನ. ಇಷ್ಟ ಆದಮೇಲೆ ಮಾಡಿದ್ಮೇಲೆ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂತು ಅಂತ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ನಮಸ್ಕಾರ.